ವಿಶ್ರಾಮನ್ ಆ ಏನಿಲ್ಲ ದಿನ ಮನೆ ಊಟ ಮಾಡಿ ಮಾಡಿ ಬೇಸರ ಆಗೋಗಿದೆ ಜಸ್ಟ್ ಫಾರ್ ದಿ ಚೇಂಜ್ ನಿಮ್ಮ ಹೋಟ್ಲಿಗೆ ಬರ್ತಾ ಇದ್ದೀನಿ ಸ್ಪೆಷಲ್ ಐಟಮ್ಸ್ ಎಲ್ಲ ಇರಬೇಕು ಓಕೆ ಏ ಗೌರಿ ಯಾಕೆ ಬೇಜಾರು ಮಾಡ್ಕೊಂಡು ಹೋಗ್ತಾ ಇದೀಯಾ ಅಲ್ಲ ರೀ ನಿಮಗೆ ತುಂಬಾ ಇಷ್ಟ ಅಂತ ಬೆಳಗ್ಗೆಯಿಂದ ಕಷ್ಟಪಟ್ಟು ಹಿತ್ಕವರೆ ಕಾಳು ಸಾರು ಹಿಟ್ಟು ಮಾಡಿ ತಗೊಂಡ್ಬಂದ್ರೆ ಮನೆ ಊಟ ಮಾಡಿ ಮಾಡಿ ಬೇಜಾರು ಅಂತಿದ್ದೀರಾ ನಂಗೆ ಗೊತ್ತು ರೀ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ ಯಾವ ಮುಟ್ಟಾಳನ ಮಗ ಅಂತ ಹೇಳಿದ್ದು ಆ ಫಿಟ್ಟಿಂಗ್ ಕೃಷ್ಣ ಹೇಳಿರಬೇಕಿದ್ನೆಲ್ಲ ಯಾರು ಯಾಕ್ರಿ ಹೇಳಬೇಕು ಈ ನಿಮ್ಮ ನಡವಳಿಕೆ ನೋಡಿದ್ರೆ ನನಗೆ ಗೊತ್ತಾಗಲ್ವಾ ಲೇ ಗೌರಿ ನಿನ್ನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿದ್ದೀನಿ ಕಣೆ ಆಂಜನೇಯ ತರ ತನ್ನ ಪ್ರೀತಿನ ಎದೆ ಬಗ್ಗೆ ತೋರಿಸೋ ಶಕ್ತಿ ಇದ್ದಿದ್ರೆ ನಾನು ಅಗದು ಬಗ್ದು ಹೊರದು ತೋರಿಸ್ಬಿಡ್ತಿದ್ದೆ ಏನ್ ಮಾಡ್ತೀನಿ ನನ್ನ ಕೈ ಶಕ್ತಿ ಇಲ್ಲ ಎಲ್ಲ ಸುಳ್ಳು ಎಲ್ರಿ ನಿಮ್ ಕಿವಿಯಲ್ಲಿ ಓಲೆನೆ ಕಾಣಿಸ್ತಾ ಇಲ್ಲ ಕಿವಿಯಲ್ಲಿ ಓಲೆ ಇಲ್ವಾ ಅಯ್ಯೋ ಮುಂಡೆ ಮಕ್ಕಳ ಕಳ್ಳರು ಜಾಸ್ತಿ ಆಗ್ಬಿಟ್ಟು ರಸ್ತೆಯಿಂದ ಅವನ ಕದ್ಕೊಂಡು ಹೋಗ್ಬಿಟ್ಟಿರ್ಬೇಕು ನೀನು ಹುಷಾರಾಗಿರ್ಬೇಕೆ ಸಾರ್ ಯಾರೇ ಅದು ನಾನು ಸಾರ್ ಊಟ ಊಟ ಏನು ನೀವಿಬ್ರು ಮಾತನಾಡ್ತಿರುವಾಗ ಮಧ್ಯೆ ಬಂದ್ಬಿಟ್ಟೆ ಅಂತ ತಪ್ಪು ತಿಳ್ಕೋಬೇಡಿ ಸಾರ್ ಹೇಳದೆ ಇದ್ರೆ ನಂದೇ ತಪ್ಪಾಗತ್ತೆ ಅಂತ ಹೇಳದೆ ಕೇಳದೆ ಬಂದ್ಬಿಟ್ಟೆ ಸಾರ್ ಒಂದು ಇಂಪಾರ್ಟೆಂಟ್ ವಿಷಯ ಸಾರ್ ಏನಂತ ಇಂಪಾರ್ಟೆಂಟ್ ವಿಷಯ ದೊಡ್ಡ ಪೆಟ್ರ ಮ್ಯಾಕ್ಸ್ ಎಲ್ಲಮ್ಮ ಚಿಕ್ಕ ಪೆಟ್ರ ಮ್ಯಾಕ್ಸ್ ಸಂಧ್ಯಮ್ಮ ಇಬ್ರು ನಿಮ್ಮನ್ನು ಹುಡುಕ ಬಂದಿದ್ರು ಸಾರ್ ನಮ್ಮವ್ರು ಬಂದ್ರೆ ನಾವು ಹುಡ್ಕೊಂಡ್ ಬಂದಿದ್ವಿ ಅಂತ ಹೇಳುಂದ್ರು ಸಾರ್ ರಾತ್ರಿ ಹಗಲು ಜೈಲಲ್ಲಿ ನಿಮ್ಮನ್ನೇ ಧ್ಯಾನ ಮಾಡ್ತಿದ್ರಂತೆ ಸಾರ್ ನಿಮ್ಮನ್ನ ನೋಡದೆ ಇದ್ರೆ ಅವ್ರ ಊಟ ತಿಂಡಿನೇ ಸೇರಲ್ವಂತೆ ಸಾರ್ ಆಮೇಲೆ ನಿಮ್ಮನ್ನ ನೋಡಕ್ ಬಂದೇ ಬರ್ತಾರಂತೆ ಸಾರ್ ಬೆಳಗ್ನಿಂದ ಅವ್ರು ಹೇಳಿದ ಎಲ್ಲಾ ವಿಷಯನು ಊರು ಹೊಡೆದು ನಿಮ್ಗೆ ಒಪ್ಪಿಸ್ಬಿಟ್ಟೆ ಅಯ್ಯೋ ನಾನು ಯಾವ್ದು ಮರ್ತಿಲ್ಲ ಸಾರ್ ಈ ವಿಚಾರ ಹೇಳದೆ ಹೋದ್ರೆ ನೀವು ಬೇಜಾರು ಮಾಡ್ಕೋತೀರಿ ಅವರು ಬೇಜಾರು ಮಾಡ್ಕೋತಾರೆ ಅಂತ ನಿಮ್ಗೆಲ್ಲ ಹೇಳ್ಬಿಟ್ಟೆ ಸಾರ್ ಯಾವ ಸಮಯದಲ್ಲಿ ಏನ್ ಹೇಳ್ಬೇಕು ಅನ್ನೋ ಜ್ಞಾನ ಇಲ್ವಲ್ಲಯ್ಯ ಅವನ್ ಸರಿಯಾದ ಸಮಯಕ್ಕೆ ಹೇಳಿದಾನ್ರಿ ನಿಮ್ಮಲ್ಲಿ ಹುಳ್ಕಿಟ್ಕೊಂಡು ಅವನ್ಗೆ ಯಾಕೆ ರೆಕ್ತೀರಾ ಓ ಇಂತ ವಿಚಾರ ಈ ಸಮಯದಲ್ಲ ಹೇಳೋದು ಇನ್ ಯಾವಾಗ ಹೇಳ್ಬೇಕು ನಾನ್ ಇಲ್ದೆ ಇರೋವಾಗ್ಲ ಮೊದಲೇ ನಿನಗೆ ಅನುಮಾನದ ಪಿಶಾಚಿ ಆವರಿಸ್ಕೊಂಡಿದೆ ಜೊತೆಗೆ ಇವುದು ಬೇರೆ ಹೌದ್ರಿ ಅವರಿಬ್ರು ಜೈಲಿಗೆ ಹೋಗಿದ್ದಾಗ ನೀನೇ ರಂಬೆ ಊರ್ವಶಿ ರಾಣಿ ಅಂತ ಹೇಳ್ತಾ ಇದ್ರಿ ಈಗ ಅವರಿಬ್ರು ಜೈಲಿಂದ ಬಂದಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ನಾನ್ ನಿಮಗೆ ಪಿಶಾಚಿ ಆಗ್ಬಿಟ್ಟೆ ಅಲ್ಲ ಇರ್ಲಿ ಇರ್ಲಿ ನೀವು ಮನೆಗೆ ಬನ್ನಿ ನಿಮ್ಮನ್ನ ನೋಡ್ಕೋತೀನಿ ಸೀತಾಪತಿ ಸಾರ್ ಸ್ವಲ್ಪ ಹತ್ರ ಬಾ ಸರಿ ಸರ್ ಹೇಳ ನಿನ್ನ ಸುರ್ಸುರ್ ಬತ್ತಿ ಹಚ್ಚಿಬಿಟ್ಟಿಲ್ಲೋ ಯಾಕೆ ಸರ್ ನಾನೇನ್ ತಪ್ಪು ಮಾಡಿದೆ ನಿನ್ನ ಗುರೆ ವಿನಾಕಾರಣ ಇವ್ರಿಗೂ ಬೇಜಾರು ಮಾಡ್ಬಿಟ್ನಲ್ಲ ರಾಧಾ ಹಾಲಿನ ಪಾತ್ರೆ ತಗೊಂಡ್ ಬಮ್ಮ ಬಂದೆ ಅಯ್ಯಯ್ಯೋ ಹಿಂಗಾಯ್ತದೆ ಅಂತ ನಂಗೆ ಕನಸ್ನಾಗೂ ಕಂಡಿರ್ಲಿಲ್ಲ ಹೆಂಗಾಯ್ತದೆ ಅಂತ ಓದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಸಿನಾಗೆ ಅಂತ ಬಂದವ್ರೆ ಯಾರು ಬಂದಿರೋದು ಅದೇ ಪೆಟ್ರೋಮ್ಯಾಕ್ಸ್ ನಾನ್ ಯಾಕೆ ಸುಳ್ಳು ಹೇಳಿ ಈ ಹಾಲು ಲಕ್ಷ್ಮಿ ಇದ್ದಂಗೆ ಇದ್ರ ಮ್ಯಾಗ ಪ್ರಮಾಣ ಮಾಡಿ ಹೇಳ್ತೀನಿ ನಾನ್ ಬತ್ತೀನಿ ಕಣ್ರವ ಅಜ್ಜಿ ಬರ್ಲಿ ಬರ್ಲಿ ಓತವನು ಈಗ ಬಂದ್ರ ಬದಿ ಹೋಗಿ ಹೋಗಿ ಇವತ್ತು ಒಂದು ವಿಷಯ ನನಗೆ ಗೊತ್ತಾಗ್ಲೇಬೇಕು ಹೇಳಜ್ಜಿ ಮತ್ತೆ ಪೆಟ್ರೋಮ್ಯಾಕ್ಸ್ ನಿಮ್ಮನ್ನ ನೋಡಕ್ ಬಂದಿದ್ದಂತೆ ಪೆಟ್ರೋಮ್ಯಾಕ್ಸ್ ಛೇ ಪೆಟ್ರೋಮ್ಯಾಕ್ಸ್ ಅನ್ನೋ ಪದವನ್ನೇ ನಾನು ಮರೆತು ಬಿಟ್ಟಿದ್ದೀನಿ ಹಿಂದಿನ ಸಲ ಅನುಭವಿಸೋದು ಸಾಲದೆ ಈಗ ನಾನು ನನ್ನ ನಂದಾದಿಪದ ಬೆಳಕಿನಲ್ಲಿ ಸಂತೋಷವಾಗಿದ್ದೀನಿ ಅಲ್ವೇ ರಾಧಾ ಸುಳ್ಳು ಹೇಳ್ಬೇಡ ಇವತ್ತು ಬೆಳಿಗ್ಗೆ ಅವ್ರು ನಿನ್ನ ಆಫೀಸ್ ಹತ್ರ ಬಂದಿದ್ರಂತೆ ಯಾರು ಹೇಳಿದ್ರು ಅಯ್ಯೋ ಈ ಹಾಲ್ನವಳಿಗೆ ಬುದ್ಧಿ ಭ್ರಮಣೆ ಆಗಿದೆ ಗೊತ್ತಿಲ್ವ ಅಜ್ಜಿ ಅಜ್ಜಿ ಇವಳು ಗಂಡ ಇನ್ನೊಬ್ಬ ಹೆಂಗಸಿಗೋಸ್ಕರ ಇವಳು ಕೈ ಬಿಟ್ಟು ಇವಳನ್ನ ಮನೆಯಿಂದ ಓಡಿಸ್ಬಿಟ್ಟಿದಂತೆ ಆವಾಗಿಂದ ಇವಳೊಂಥರ ಮ್ಯಾನಿಯಾಗ್ ಆಗ್ಬಿಟ್ಟಿದ್ದಾಳೆ ಸೈಕಿಕ್ ಸೈಕಿಕ್ ಇವಳು ಎಲ್ಲೆಲ್ಲಿ ಹಾಲು ಕೊಡ್ತಾಳೋ ಅಲ್ಲಿ ಗಂಡ ಹೆಂಡತಿ ಸುಖವಾಗಿದ್ರೆ ಹಾಲು ಜೇನಿನಂತ ಅವ್ರ ಸಂಸಾರದಲ್ಲಿ ಹುಳಿ ಹಿಂತಾಳಂತೆ ರಾಧಾ ಕಾಫಿ ಕೊಡು ಏನಿವನು ಮೇನಾಕಿ ಸಾಕಿಕು ಅಂತ ಏನೇನೋ ಹೇಳ್ತಾ ಇದ್ದಾನಲ್ಲ ಅವಳು ನೋಡಿದ್ರೆ ಹಾಗೆ ಹೇಳ್ತಾ ಇದ್ದಾಳೆ ಏನೇ ಇರ್ಲಿ ಇದನ್ನ ನಾನೇ ತೀರ್ಮಾನ ಮಾಡ್ಬೇಕು ಒಮ್ಮೆ ನಾ ಕೋಟೆ ಲಾಕಿ ಕೈ ಹಾಕಿದ್ರಿ ಅಪ್ಪ ಅದ್ರವ್ನ ಕೋಟೆ ಬಾಗ್ಲೆ ತೆರಕೆಂಬಿತ್ತು ನಾನು ಅರಮನೆಯಿಂದ ಹಿಡಿದು ಸೆರೆಮನೆವರೆಗೂ ಬೀಗ ತೆಗ್ದಿನ್ರಿ ಅಪ್ಪ ಅಂದಾಗ ನಿಮ್ ಲಾಕ್ ಯಾವ್ದ್ರಿ ಅಪ್ಪ ಒಳಗಿನ ಲಾಕ ಹೊರಗಿನ ಲಾಕ ಇಂಟರ್ ಲಾಕ ಗೋಡ್ರೇಜ್ ಲಾಕ ಅಲಿಗರ್ ಲಾಕ ಯಾವ್ದ್ರಿ ಅಪ್ಪ ಒಳಗ್ ಬಾ ಅರೆ ಒಳ ಬಾರತಮ್ಮ ತೋರಿಸ್ತೀನಿ ಜಾನಕಿ ಜಾನಕಿ ಅಲ್ಲಿ ನೋಡು ಪ್ರಸಾದ್
ನಮಸ್ಕಾರ ಸರ್. ಬೀಗ ತೆಗೆಯೋನ ಕರ್ಕೊಂಡು ಬಂದ. ಇದ ಅದ ಇದು ಅಲ್ಲ ಇದು ಅಲ್ಲ ಇದು ಇದು ಸರ್ ಇದು ಇದಂತ ತೆಗೆಯಪ್ಪ. ಅಂಜದಿರು ಕೃಷ್ಣೆ ಬಂದಿರುವೆ ನಾನಿಲ್ಲಿ ಅಕ್ಷಯ ಪಾತ್ರೆಯಲ್ಲಿ ನನಗೊಂದು ಅಗಳನು ನೀಡು ತೃಪ್ತಿಯಲ್ಲಿ ತೇಗಿರಲು ಹೊಟ್ಟೆ ತುಂಬಿದುದೆಲ್ಲ ಅತಿಥಿಗಳಿಗೆ ವಾಸುದೇವನು ಸಲಹಿದನು ತನ್ನ ಸೋದರಿಯ ಆತ್ಮಹತ್ಯೆ ಮಾಡ್ಕೊಳ್ಳೋದು ಏನೇ ಆಗಿದೆ ನಿಮಗೆ ಸರ್? ಮಾತ್ಮಾತ್ಕು ನನ್ನ ಹೆಂಡತಿ ಹಾಡು ಹೇಳ್ತಾಳೆ, ಇವಳು ಹಾಡೋದನ್ನ ಕೇಳಿ ಇವನು ಹಾಡ್ತಾನೆ, ಇವರಿಬ್ರು ಹಾಡೋದನ್ನ ಕೇಳಿ ಕೇಳಿ ದಿನ ಸಾಯೋ ಬದಲು ಒಂದೇ ಸಲ ನೇಣ್ ಹಾಕೊಂಡು ನೆಗೆದ್ ಬಿಸಿ. ನೀವ್ ಹೀಗ್ ಮಾಡ್ಕೊಳ್ಳೋದಾದ್ರೆ ನಿಜವಾಗ್ಲು ದುಃಖ ಆಗ್ಲಿ ಸಂತೋಷ ಆಗ್ಲಿ ಹಾಡು ಹೇಳಲ್ಲ ರೀ. ಪ್ರಮಾಣ ಮಾಡು. ಆಯ್ತು ರೀ, ಇನ್ ಮುಂದೆ ನಾನು ಮಾತು ಆಡಲ್ಲ ಹಾಡು ಹೇಳಲ್ಲ, ಇದೇ ನನ್ನ ಕೊನೆ ಮಾತು. ನನ್ನ ಸಮಸ್ಬಿಡಿಬೋದೆ ಆ ಅವಮಾನ ಆರದೆ ಇದ್ಮೇಕೆ ನಾನು ಆಡಕ್ ಹೋದೇನಾ? ನಾಟಕ ಕಂಪನಿಲಿ ಇಬ್ರು ಒಟ್ಟಿಗೆ ಪಾಠ ಮಾಡ್ತಿದ್ವಲ್ಲ, ನಾ ಸದರಕ್ಕೋಸ್ಕರ ನಾನು ಪದ ಆಡದೆ ಅಷ್ಟೇ ಬೋದೆ. ಈ ಸದಾರಾಮ್ ನಾಡ ಅಲ್ಲ ಅಲ್ಲ ಜಾನಕಮ್ಮ ನಾಡಗೂ ನಾ ಇನ್ ಮುಂದೆ ಆಡಕ್ಕಿಲ್ಲ. ಅಲ್ಲ ಗಂಡಸರಿಗೆ ಇದ್ಯಾವ ತರ ಖಾಯಿಲೆ ಅಂತೀನಿ. ಚಿನ್ನದಂತ ಹೆಂಡ್ತಿನ ಮನೇಲಿ ಇಟ್ಕೊಂಡು ಪೆಟ್ರೋಮ್ಯಾಕ್ಸ್ ಹಿಂದೆ ಹೋಗ್ತಾ ಇದಾರಲ್ಲ, ಯಾಕೆ? ಯಾಕೆ ಅಂದ್ರೆ ನಿಮ್ ಮೊಮ್ಮಗಳಿಗೆ ಮೈ ತುಂಬಾ ಸೀರೆ ಉಡ್ಸಿ, ಕೆನ್ನೆ ತುಂಬಾ ಅರಸಿನ ಹಚ್ಚಿ, ಹಣೆ ತುಂಬಾ ಕುಂಕುಮ ಇಟ್ಟು ಗೌರವನಾಗೆ ಮನೇಲಿ ಕುಂಡ್ರಸ್ಕೊಂಡ್ರೆ ಯಾವ ಗಂಡ ತಾನೇ ಮನೇಲಿ ಇರ್ತಾನೆ? ಅದೇ ಪೆಟ್ರೋಮ್ಯಾಕ್ಸ್ ಅರ್ಧಂಬರ್ಧ ಮೈ ತೋರಿಸಿ, ಕೂದಲು ಉಪ್ಪು ಕತ್ತರಿಸಿ, ಮುಖ ತುಂಬಾ ಬಣ್ಣ ಹಚ್ಕೊಂಡು ನಿಂತ್ಕೊಂಡ್ರೆ ನೋಡಿದ ಗಂಡ್ಸು ಬಿದ್ದೋಯ್ತಾನೆ. ಹಾ, ಇಷ್ಟೇನಾ? ಹಾಗಾದ್ರೆ ನೋಡ್ತಾ ಇರು, ನನ್ ಮೊಮ್ಮಗಳಿಗೆ ತಲೆ ಕೂದ್ಲು ಕತ್ತರಿಸಿ, ಹುಬ್ಬು ಬೋಳಿಸಿ, ಆ ಟಾಪ್ ಟಿಪ್ ಆಗಿ ಡ್ರೆಸ್ ಮಾಡಿಸಿ, ಆ ಸಿನಿಮಾ ಸ್ಟಾರ್ ಗಿಂತ ಬೊಂಬಾಟ ಆಗಿ ಮಾಡಿಸ್ಬಿಡ್ತೇನೆ. ಬೇಡ ಅಜ್ಜಿ. ಏಯ್ ಕೃಷ್ಣ, ಇವತ್ತು ನೋಡಿದ್ರೆ ಹಾಗೆ ಡಮ್ ಅಂತ ಬೀಳ್ಬೇಕು. ಬಾರೆ ಅಜ್ಜಿ. ದೇವ ಅಲ್ಲ ಕೃಷ್ಣ, ನಮ್ ರಾಧಾ. ರಾಧಾನಾ? ಹೌದು ರೀ, ನಾನೇ. ಮತ್ತು ಮತ್ತು ಇದ್ಯಾಕೆ ಹೀಗೆ? ಹೇ ಕೃಷ್ಣ, ಈ ಅರೇಂಜ್ಮೆಂಟ್ಸ್ ಎಲ್ಲ ನಂದೆ. ಇಂಥ ಹೆಂಡತಿನ ಮನೇಲಿ ಇಟ್ಕೊಂಡು ಯಾವುದೋ ಕಚಡ ಪೆಟ್ರೋಮ್ಯಾಕ್ಸ್ ಹಿಂದೆ ಹೋಗ್ತಾ ಇದೆಯಲ್ಲ, ಅದಕ್ಕೆ ನಮ್ ರಾಧನ್ನ ಬೊಂಬಾಟಾಗಿ ತಯಾರು ಮಾಡಿದ್ದೀನಿ. ಸಿನಿಮಾ ಸ್ಟಾರ್ಗಳೆಲ್ಲ ಇವಳ ಮುಂದೆ ಅಟ್ಟಸ್ ರೀ. ಚಂದ್ರಲಿಂಗ.